ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿ ದಿನ ಗಣಪತಿಗೆ ಹಚ್ಚುವಂಥ ಒಂದು ವಿಶೇಷ ದೀಪ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ದೀಪಾರಾಧನೆ ಸಂಕಷ್ಟಹರ ಚತುರ್ಥಿ ದಿನ ಮಾಡೋದ್ರಿಂದ ನೀವು ಅಂದ್ಕೊಂಡಿರೋಂತಹ ಕೆಲಸ ತುಂಬ ಬೇಗ ನೆರವೇರುತ್ತೆ ಹಾಗಾದರೆ ಬನ್ನಿ ಈ ದೀಪಾರಾಧನೆ ಯಾವ ರೀತಿ ಹಚ್ಚೋದಂತ ನೋಡ್ಕೊಂಬರೋಣ ಮೊದಲನೇದಾಗಿ ಒಂದು ಹಿತ್ತಳೆ ಅಥವಾ ತಾಮ್ರದ ಅಥವಾ ಬೆಳ್ಳಿ ತಟ್ಟೆಯನ್ನು ತಗೊಂಡು ಅದು ಯಾವುದು ಸಿಗಲಿಲ್ಲ ಅಂದರೆ ಅಡಿಕೆ ಎಲೆ ಸಿಕ್ಕುತ್ತದೆ ಇವಾಗ ಅಂಗಡಿಯಲ್ಲಿ ಅದನ್ನು ತಗೊಂಡು ಅದಕ್ಕೆ ಕರ್ಶನ ಕುಂಕುಮ ಇಟ್ಟು ನೀಟಾಗಿ ಅದ್ರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕೋಬೇಕು ಒಂದು ಮೂರು ಇಡಿಯಾಗಲಿ ಅಥವಾ ಐದು ಇಡಿಯಾಗಲಿ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಓಂ ಶ್ರೀ ಸ್ವಸ್ತಿಕನ್ನು ಬರೆದು ಆನಂತರ ಅಕ್ಕಿ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕ್ಕೊಂಡು ನೀವೇನು ಅಂದ್ಕೊಂಡಿರ್ತೀರೋ ಆ ಸಂಕಲ್ಪವನ್ನು ಹೇಳ್ಕೊಳ್ಬೇಕು ಆನಂತರ ಎರಡು ಚೆನ್ನಾಗಿರುವಂಥ ಅಚ್ಚು ಬೆಲ್ಲವನ್ನು ಈ ಅಕ್ಕಿಯ ಮೇಲೆ ಇಟ್ಕೋಬೇಕಾಗತ್ತೆ ಅಚ್ಚು ಬೆಲ್ಲನೇ ಈ ಒಂದು ದೀಪಾರಾಧನೆಗೆ ಬಳಸಬೇಕು ಉಂಡೆ ಬೆಲ್ಲವನ್ನು ಬಳಸೋದಕ್ಕಾಗಲ್ಲ ಯಾಕಂದರೆ ತುಪ್ಪದ ಬತ್ತಿಗಳನ್ನ ಇಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅಚ್ಚು ಬೆಲ್ಲ ಸಿಕ್ಕಿದ್ರೆ ಮಾತ್ರನೇ ಮಾಡಿ ಈ ಒಂದು ದೀಪಾರಾಧನೆ ಹಾಗೆ ಈ ಅಚ್ಚು ಬೆಲ್ಲಗಳು ನೀಟಾಗಿರಬೇಕು ಎಲ್ಲೂ ಕೂಡ ಮುಕ್ಕೋಗ ಇರಬಾರ್ದು ಹಾಗೆ ಒಡ್ದೋಗಿರಬಾರ್ದು ಚೆನ್ನಾಗಿರುವಂಥದ್ದನ್ನು ನೋಡಿ ತಗೊಳ್ಳಿ ಅನಂತರ ಈ ಅಚ್ಚು ಬೆಲ್ಲಗಳಿಗೆ ಅರ್ಶನ ಕುಂಕುಮವನ್ನು ಇಡಬೇಕು ಅರ್ಶನ ಕುಂಕುಮವನ್ನು ಇಟ್ಟು ತುಪ್ಪದ ಬತ್ತಿಗಳನ್ನು ಆ ಮಧ್ಯ ಹೋಲ್ ಏನು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಹಾಕಬೇಕಾಗುತ್ತೆ ಎಕ್ಸ್ಟ್ರಾ ತುಪ್ಪ ಕೂಡ ನೀವು ಹಾಕ್ಬೋದು ಅಥವಾ ತುಪ್ಪದ ಬತ್ತಿ ಚೆನ್ನಾಗಿ ನೆನೆಸಿದರೆ ದಪ್ಪಗೆ ಅದೇ ಸಾಕು ಇವಾಗ ಈ ದೀಪಗಳಿಗೆ ಹೂಗಳನ್ನು ಇಟ್ಟು ಅಲಂಕಾರವನ್ನು ಇದೀನಿ ಈ ದೀಪವನ್ನು ನೀವು ಮನೆಯಲ್ಲಿ ಕೂಡ ಹಚ್ಬೋದು ಹಾಗೆ ದೇವಸ್ಥಾನದಲ್ಲಿ ಕೂಡ ಹಚ್ಬೋದು ಮನೆಯಲ್ಲಿ ಹಚ್ಚುತ್ತೀರಾ ಅಂತಂದರೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆಯ ಒಳಗಡೆ ಯಾವಾಗ ಬೇಕಾದರೂ ನೀವು ಈ ದೀಪವನ್ನು ಹಚ್ಬೋದು ನೀವು ದೇವಸ್ಥಾನದಲ್ಲಿ ಹಚ್ಚುತ್ತೀರಾ ಅಂತಂದರೂ ಕೂಡ ಇದೇ ಸಮಯದಲ್ಲಿ ನೀವು ದೇವಸ್ಥಾನದಲ್ಲಿ ಕೂಡ ಹಚ್ಬೋದು ಗಣಪತಿ ದೇವಸ್ಥಾನದಲ್ಲಿ ಇವಾಗ ನಾನು ಮನೆಯಲ್ಲೇ ದೇವರಿಗೆ ಅಂತ ಕಾಯಿಸಿಟ್ಟಿರುವಂತಹ ತುಪ್ಪವನ್ನು ಈ ಅಚ್ಚು ಬೆಲ್ಲದ ಒಳಗಡೆ ಹಾಕೊಳ್ತಾ ಇದ್ದೀನಿ ಅವು ಹೋಲ್ ತುಂಬ ಎಷ್ಟು ಹಿಡಿಯುತ್ತೋ ಅಷ್ಟು ನೀವು ತುಪ್ಪವನ್ನು ಹಾಕಿ ಅನಂತರ ಎರಡೆರಡು ತುಪ್ಪದ ಬತ್ತಿಗಳನ್ನು ಆ ಹೋಲ್ ಒಳಗಡೆ ಇಡಬೇಕಾಗತ್ತೆ ಇನ್ನು ದೇವಸ್ಥಾನದಲ್ಲಿ ಈ ದೀಪವನ್ನು ಹಚ್ಚಿದರೆ ಅಕ್ಕಿ ಹಾಗೆ ಬೆಲ್ಲವನ್ನು ನೀವು ಅಲ್ಲೇ ಬಿಟ್ಟು ಬನ್ನಿ ಅಲ್ಲಿ ದೇವಸ್ಥಾನದಲ್ಲಿ ಇರುವಂಥ ಹಸುಗಳಿಗೆ ಇವುಗಳನ್ನು ತಿನ್ನಿಸ್ತಾರೆ ಅಲ್ಲೇ ಇರುವಂತಹ ಪುರೋಹಿತರು ಮನೆಯಲ್ಲಿ ಹಚ್ಚಿದರೆ ಮನೆಯಲ್ಲಿ ಹಚ್ಚಿದ್ರೂ ಕೂಡ ನೀವು ಈ ಅಕ್ಕಿ ಬೆಲ್ಲವನ್ನು ಅಡುಗೆಗೆ ಬಳಸಬೇಡಿ ಅದನ್ನು ಹಸುಗೆ ತಿನ್ನೋದಕ್ಕೇನೆ ಕೊಟ್ಬಿಡಿ ಎಲ್ಲಾದರೂ ಹತ್ರದಲ್ಲಿರೋವಂಥ ಹಸುಗಳಿಗೆ ಇವಾಗ ನಾನು ಏಕಾರ್ತಿಯಿಂದ ಈ ದೀಪಗಳನ್ನು ಹಚ್ಕೊಳ್ತಾ ಇದ್ದೀನಿ ದೀಪವನ್ನು ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ಅನಂತರ ಈ ದೀಪಗಳಿಗೂ ಕೂಡ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಿ ದೀಪಕ್ಕೆ ಈ ರೀತಿ ಪೂಜೆ ಎಲ್ಲ ಆದ ನಂತರ ಸ್ವಲ್ಪ ಹೊತ್ತು ಆ ದೀಪದ ಮುಂದೆನೇ ಕೂತ್ಕೊಂಡು ನಿಮ್ಮ ಕಷ್ಟಗಳೇನಿದೆ ಅಥವಾ ನಿಮ್ಮ ಸಂಕಲ್ಪ ಏನಿದೆ ಯಾವ ಕೆಲಸ ಆಗಬೇಕು ಅಂದ್ಕೊಂಡಿರ್ತೀರ ಅದನ್ನೆಲ್ಲನೂ ಹೇಳಿಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ರೀತಿಯಾಗಿ ಸಂಕಷ್ಟಾರ ಚತುರ್ಥಿ ದಿನ ನೀವು ಗಣಪತಿಗೆ ಈ ಬೆಲ್ಲದ ದೀಪಾರಾಧನೆನ ಒಂದು ಐದು ವಾರಗಳು ಅಥವಾ ಏಳು ವಾರಗಳು ಒಂಬತ್ತು ವಾರಗಳು ಮಾಡೋದ್ರಿಂದ ನೀವು ಅಂದ್ಕೊಂಡಿರೋಂತಹ ಕೆಲಸ ತುಂಬ ಬೇಗ ನೆರವೇರುತ್ತೆ ಈ ಬೆಲ್ಲದ ದೀಪಾರಾಧನೆ ಏನಿದೆ ಇದನ್ನು ಸುಬ್ರಹ್ಮಣ್ಯ ಸ್ವಾಮಿಗೂ ಮಾಡ್ತೀವಿ ಗಣಪತಿಗೂ ಮಾಡ್ತೀವಿ ಶಿವನಿಗೆ ಮಾಡ್ತೀವಿ ಜೊತೆಗೆ ಅಮ್ಮನವರಿಗೆ ಅಂದರೆ ಪಾರ್ವತಿ ದೇವಿಗೂ ಕೂಡ ಮಾಡ್ತೀವಿ ನೋಡಿದ್ರಲ್ವ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್